ಕೊಪ್ಪಳದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನ ಬೃಹತ್ ರ್ಯಾಲಿ ಮೂಲಕ ಸ್ವರೂಪ ನಾಮಪತ್ರ ಸ್ವರೂಪ ಪ್ರಕಾಶ ಬೆನ್ನಿಗೆ ನಿಂತ ಗೌಡರ ಕುಟುಂಬ ಹಾಸನ ನಗರದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನದ ದೃಶ್ಯ ಇದು ಬೃಹತ್ ರ್ಯಾಲಿ ಮೂಲಕ ಸ್ವರೂಪ ನಾಮಪತ್ರ ಸಲ್ಲಿಸಿ ಸ್ವರೂಪ ಪ್ರಕಾಶ ಬೆನ್ನಿಗೆ ನಿಂತ ಗೌಡರ ಕುಟುಂಬ ಸ್ವರೂಪ ನಾಮಪತ್ರ ಸಲ್ಲಿಕೆಯಲ್ಲಿ ಇಡಿ ಗೌಡರ ಕುಟುಂಬ ಭಾಗಿಯಾಗಿ ಎಚ್ಡಿಡಿ ಎಚ್ಡಿಕೆ ರೇವಣ್ಣ ವಾಣಿ ರೇವಣ್ಣ ಸಂಸದ ಪ್ರಜ್ವಲ್ ರೇವಣ್ಣ ಎಂಎಲ್ಸಿ ಸೂರಜ್ ರೇವಣ್ಣ ಭಾಗಿಯಾಗಿ ಮುನಿತನ್ನ ಮರೆತು ಸ್ವರೂಪ ಜೊತೆ ಒಗ್ಗಟ್ಟು ಪ್ರದರ್ಶನ ಮಾಡಿದರು ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ಗಾಗಿ ರೇವಣ್ಣ ಮತ್ತು ಸ್ವರೂಪ ಮಧ್ಯೆ ದೊಡ್ಡ ಕಾಳಗವೇ ನಡೆದಿತ್ತು ಹಾಸನ ಟಿಕೆಟ್ ತನಗೆ ಬೇಕು ಅಂತ ಭವಾನಿ ರೇವಣ್ಣ ಪಟ್ಟು ಹಿಡಿದು ಕೂತಿದ್ರು ಅದರ ಬೆನ್ನಲ್ಲೇ ಒಂದಷ್ಟು ಬದಲಾವಣೆಗಳು ಬೆಳವಣಿಗೆಗಳು ಕೂಡ ಆಗಿತ್ತು ಈಗ ಸ್ವರೂಪ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಫೈನಲಿ ಹಾಸನ ಟಿಕೆಟ್ ಜೆಡಿಎಸ್ ಟಿಕೆಟ್ ಸ್ವರೂಪ ಪಾಲಾಗಿದೆ ಮುನಿಸನ್ನ ಮರೆತು ಸ್ವರೂಪ ಜೊತೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ ರೇವಣ್ಣ ಕುಟುಂಬ ಸ್ವರೂಪ ನಾಮಪತ್ರ ಸಲ್ಲಿಕೆಯಲ್ಲಿ ಇಡಿ ಗೌಡರ ಕುಟುಂಬ ಭಾಗಿಯಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಒಂದು ಹಂತದ ದೊಡ್ಡ ಶಕ್ತಿ ಪ್ರದರ್ಶನವೇ ನಡೆಯಿತು ನಾಮಪತ್ರ ಸಲ್ಲಿಕೆಗೂ ಮುನ್ನ ಶಕ್ತಿ ಪ್ರದರ್ಶನದ ಮೂಲಕ ನಾಮಪತ್ರವನ್ನ ಸಲ್ಲಿಕೆ ಮಾಡಿದರು ಹಾಸನ ನಗರದಲ್ಲಿ ಜೆಡಿಎಸ್ನ ಶಕ್ತಿ ಪ್ರದರ್ಶನ ಆಯಿತು ಹಾಸನದಲ್ಲಿ ಸ್ವರೂಪಿಗೆ ಟಿಕೆಟ್ ಅಂತ ಒಂದು ಕಡೆ ಕುಮಾರಸ್ವಾಮಿ ಅವರು ಪಟ್ಟಿದ್ದರು ಮತ್ತೊಂದು ಕಡೆ ನನಗೆ ಟಿಕೆಟ್ ಬೇಕು ಅಂತ ಭವಾನಿ ರೇವಣ್ಣ ಪಟ್ಟಿದ್ದರು ತಿಂಗಳಾನುಗಟ್ಟಲೆ ಈ ಘರ್ಷಣೆ ಮುಂದುವರೆದಿತ್ತು ಫೈನಲಿ ಟಿಕೆಟ್ ಸ್ವರೂಪ ಪಾಲಾಗಿದೆ ಒಂದಷ್ಟು ಜಿದ್ದಾಜಿದ್ದು ಕೂಡ ಆಗಿತ್ತು ಟಿಕೆಟ್ ಗಾಗಿ ಒಂದೇ ಪಕ್ಷದಲ್ಲಿ ನಡೆದಂತ ಗುದ್ದಾಟ ಇದು ಸ್ವರೂಪ ಪಾಲಾಗಿದೆ ಟಿಕೆಟ್ ಇವತ್ತು ನಾಮಪತ್ರ ಸಲ್ಲಿಕೆ ಅದರಲ್ಲಿ ರೇವಣ್ಣ ಮತ್ತು ಭವಾನಿ ರೇವಣ್ಣ ಸಂಸದ ಪ್ರಜ್ವಲ್ ರೇವಣ್ಣ ಎಂಎಲ್ಸಿ ಸೂರಜ್ ರೇವಣ್ಣ ಇಡೀ ಕುಟುಂಬ ಭಾಗಿಯಾಗಿದೆ ಈ ಮೂಲಕ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದರು ಹಾಸನ ಜೆಡಿಎಸ್ ನ ಬೃಹತ್ ರ್ಯಾಲಿ ಮೂಲಕ ಒಂದು ಸ್ವರೂಪ ನಾಮಪತ್ರವನ್ನ ಸಲ್ಲಿಸಿದರು ಸ್ವರೂಪ ಬೆಂಬಲಕ್ಕೆ ಜೆಡಿಎಸ್ ನ ಬೆಂಬಲಕ್ಕೆ ನಿಂತಂತಹ ಜನ ಸಾಗರದ ದೃಶ್ಯವನ್ನು ಕೂಡ ನೋಡ್ತಾ ಇದೆ ಹಾಸನ ಬಹಳ ಕುತೂಹಲದ ಕ್ಷೇತ್ರವಾಗಿದೆ ಬೃಹತ್ ರ್ಯಾಲಿಯ ಮೂಲಕ ಬಂದು ಸ್ವರೂಪ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು ಎಚ್ಡಿಡಿ ಎಚ್ಡಿಕೆ ಕೂಡ ಸಾಥ್ ನೀಡಿದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.